हुबली धारवाड़ पश्चिम केसरी अभ्यर्थी रणकहलिया मुलुगिस बीजेपी अभ्यर्थी अरविंद बेल्लद भर्जरी रेस्पॉन्स व्यक्तवाता है। बेल्लद पर क्षेत्र अपार जनबेंबल व्यक्तवाता है। एला वर्ग जन कई हिड़े वाल्मीकि समुदाय नोत शेट्टर जन तिस्कर्तार बारी बीजेपी परवा अले अभिवृद्धिये प्रमुख ध्येय न्षेत्र मादरी क्षेत्र आगे अंत अरविंद बेल्लद कार्यक्रम समावेश इन पवर् टी वि जो हुबली धारवाड़ पश्चिम क्षेत्र अभ्यर्थी अरविंद बेल्लद मतना ऐन बने नोड़ो। नमस्कार, ना इवग हुबली धारवाड़ पश्चिम क्षेत्र शासक सन्मान्य अरविंद बेल्लद जो ते नोड़ता है। भाला दुड समावेश वाल्मीकि समुदाय एस टी समुदाय भाला जन अभूतपूर्व जन बेबल ನೀವು ಮಾತನಾಡುತ್ತಿದ್ದಕ್ಕೆ ಒಂದೊಂದಕ್ಕೂ ಒಂದೊಂದು ಮಾತಿಗೂ ಕೂಡ ಚಪ್ಪಾಳೆ ಶಿಳ್ಳೆಗಳು ಸುರಿಮಳೆ ಮತ್ತು ಜನಪ್ರೀತಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಹೇಗೆ ಅನ್ಸುತ್ತೆ ನಿಮಗೆ? ಬಹಳ ಸಂತೋಷ ಅನಿಸ್ತಿದೆ, ಯಾಕಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ನಮಗೇನು ಶಾಸಕನಾಗಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿತು ಆ ಶಾಸಕನ ಸ್ಥಾನಕ್ಕೆ ಗೌರವ ತರುವಂಗ ಜನರಿಗೆ ನ್ಯಾಯ ಕೊಡುವಂಗ ನಾನು ಏನು ಕೆಲಸ ಮಾಡೇನಿ ಆ ಕೆಲಸ ಜನ ಗುರುತಿಸುತ್ತಾರೆ। ಹಾಗಾಗಿ ಬಹಳ ಅಂದ್ರೆ ಬಹಳ ಸಂತೋಷ ಅನಿಸುತ್ತೆ। ಜನ ಅಭೂತಪೂರ್ವವಾಗಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತಿದ್ದಾರೆ। ಅವರು ಉತ್ಸಾಹದಿಂದ ಪ್ರೀತಿಯಿಂದ ತಾವಾಗಿ ಮುಂದೆ ಬಂದು ಇವತ್ತು ಎಲೆಕ್ಷನ್ ಕ್ಯಾಂಪೇನ್ ದಲ್ಲಿ ಭಾಗವಹಿಸುತ್ತಾ ಇದ್ದಾರೆ, ಆಶೀರ್ವಾದ ಮಾಡುತ್ತಿದ್ದಾರೆ, ಬಹಳ ಸಂತೋಷ ಆಗುತ್ತೆ। ಈ ಹಿಂದಿನ ಚುನಾವಣೆಗೂ ಈ ಚುನಾವಣೆಗೂ ಏನು ವ್ಯತ್ಯಾಸ ಕಾಣ್ತಾ ಇದ್ದೀರಿ ತಾವು ಹೋರಾಟದಲ್ಲಿ ಅಥವಾ ಕಾಂಪಿಟಿಷನ್ ನಲ್ಲಿ? ಹಿಂದಿನ ಚುನಾವಣೆಗೆ ನಮ್ಮ ಕಾರ್ಯಕರ್ತರ ಮತ ಕೇಳಕ ಹೋದಾಗ ಜನರು ಐತಲ್ಲ ಆಯ್ತು ಆಯ್ತು ಅಂತ ರೆಸ್ಪಾಂಡ್ ಮಾಡ್ತಿದ್ದಾರೆ। ಆದರೆ ಈ ಸರ್ತಿ ನಮ್ಮ ಕಾರ್ಯಕರ್ತರ ಎಲ್ಲ ಕಡೆ ಚುನಾವಣೆ ಮತ ಕೇಳಕ್ಕೆ ಹೋದಾಗ ಮತದಾರರು ನಾವು ಬಿಜೆಪಿಗೆ ಹಾಕ್ತೀವಿ ನಾವು ಅರವಿಂದ ಬೆಲ್ಲದಿಗೆ ಹಾಕ್ತೇವೆ ಅಂತ ಹೇಳ್ತಿದ್ದಾರೆ। ಇದು ಒಂದು ಬಹಳ ದೊಡ್ಡ ಬದಲಾವಣೆ ಅಂಥೇಳಿ ಎಲ್ಲರೂ ಅದನ್ನು ಹೇಳ್ತಿದ್ದಾರೆ। ಅದನ್ನು ಒಂದು ಒಳ್ಳೆಯ ಸಂತೋಷದ ಬದಲಾವಣೆ। ಎಷ್ಟು ಸೀಟ್ಗಳನ್ನು ಟೋಟಲ್ ಆಗಿ ಪಡೆದುಕೊಳ್ಳಬಹುದು ಅಂತ ತಾವು ಭಾವಿಸ್ತೀರಿ? ಯಾಕಂದರೆ ಬೇರೆ ಬೇರೆ ಥರದ ಸಮೀಕರಣಗಳಿದ್ದಾವೆ। ಸ್ಥಿತಿ 130-140 ಸೀಟ್ಗಳು ಭಾರತೀಯ ಜನತಾ ಪಕ್ಷ ಇವತ್ತಿನ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಬೋದು। ಆದರೆ ಈಗ ಕೆಳದ 2-3 ದಿನದಿಂದ ಇಡೀ ರಾಜ್ಯದಲ್ಲಿ ವಾತಾವರಣ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನೂ ಭಾಳ ಉತ್ತಮವಾಗಿ ಆಗಿದೆ। ಹಾಗಾಗಿ ಎಲೆಕ್ಷನ್ ಸಮೀಪ ಬರ್ತಾ ಅದು ಇನ್ನೂ ಹೆಚ್ಚು ಆಗ್ಬೋದು, ಯಾಕಂದ್ರೆ ನರೇಂದ್ರ ಮೋದಿಯವರ ಪ್ರವಾಸ ಶುರು ಆಗೈತಿ। ಮುಂದಿನ ಮುಖ್ಯಮಂತ್ರಿಯಾಗಿ ಅರವಿಂದ್ ಬೆಲ್ಲದ್ ಅವರನ್ನ ನೋಡಬಹುದು ಅಂತ ನಾವು ಭಾವಿಸಬಹುದಾ? ಇಲ್ಲ, ನಾನು ಪಕ್ಷದ ಕಾರ್ಯಕರ್ತ, ನನಗೆ ಆಲ್ರೆಡಿ ಪಕ್ಷ ಇವತ್ತು ಶಾಸಕನಾಗಿ ಕೆಲಸ ಮಾಡೋಕ್ಕೆ ಜವಾಬ್ದಾರಿ ಕೊಟ್ಟೈತಿ। ಆ ಜವಾಬ್ದಾರಿಯನ್ನು ನಾನು ಸಂತೋಷದಿಂದ ನಿರ್ವಹಿಸತ್ತೇನೆ। ಪಕ್ಷ ಏನು ಜವಾಬ್ದಾರಿ ಕೊಡ್ತೈತಿ ಆ ಕೆಲಸ ಮಾಡ್ತೀನಿ, ಆ ರೀತಿ ಯಾವುದು ಭ್ರಮೆಗಳನ್ನು ನಾನು ಇಟ್ಕೊಂಡಿಲ್ಲ। ಜಗದೀಶ್ ಶೆಟ್ಟರ್ ಅವರ ನಿರ್ಗಮನದಿಂದ ಮತ್ತು ಲಕ್ಷ್ಮಣ ಸವದಿ ಅವರ ನಿರ್ಗಮನದಿಂದ, ಮುಖ್ಯವಾಗಿ ಶೆಟ್ಟರ್ ಅವರ ನಿರ್ಗಮನದಿಂದ ಈ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಲಿಂಗಾಯತ ಮತಗಳು ಬೇರೆ ಬೇರೆ ಕಡೆಗೆ ಚದುರಿ ಹೋಗಬಹುದು, ಒಂದು ಸ್ವಲ್ಪ ಅದರಿಂದ ಪಾರ್ಟಿಗೆ ಆ ಕಡೆ ಈ ಕಡೆ ಆಗಬಹುದು ಅನ್ನುವ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ। ಕಾಂಗ್ರೆಸ್ಗೆ ಹೋಗ್ಬೋದು, ಇಲ್ಲ ಬೇಸತ್ತುಬಿಟ್ಟು ಹಾಕದೇನೆ ಇರ್ಬೋದು, ನ್ಯೂಟ್ರಲ್ ವೋಟರ್ಗಳು ಬೇರೆಯದ್ದೇ ಆದಂಥ ನಿಲುವನ್ನು ತಗೊಳ್ಬೋದು, ಅದು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಿಗೂ ಪಸರಿಸ್ಬೋದು, ನಾಟ್ ಜಸ್ಟ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಈ ಥರದೊಂದು ಚರ್ಚೆ ಇದೆ, ಅದ್ರ ಬಗ್ಗೆ ತಾವೇನಂತೀರಿ? ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಕ್ಷದಿಂದ 29 ವರ್ಷ ಬೇರೆ 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 ಸ್ಥಾನಗಳನ್ನು ಅಲಂಕರಿಸಿದ್ರು। ಜನಪ್ರೀತಿಯಿಂದ ಅವರು ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ ಅಂತ ಅವರಿಗೆ ಆಶೀರ್ವಾದ ಮಾಡಿದರು। ಅಷ್ಟೇ ಅಲ್ಲ, ನಮ್ಮ ನಾಯಕರು ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಟ್ರು। ಒಬ್ಬ ರಾಜಕೀಯದಲ್ಲಿರುವಂಥ ರಾಜಕೀಯ ವ್ಯಕ್ತಿ, ರಾಜಕಾರಣದಲ್ಲಿರುವಂಥ ವ್ಯಕ್ತಿ ಏನೇನು ಅಧಿಕಾರ ಅವನಿಗೆ ಪ್ರಾಪ್ತಿ ಆಗ್ಬೋದು ಅದೆಲ್ಲ ಅಧಿಕಾರಗಳನ್ನು ಶ್ರೀ ಜಗದೀಶ್ ಶೆಟ್ಟರ್ ಅನುಭವಿಸಿದರು। ಕೇವಲ ಶಾಸಕನಾಗಿರೋಕ್ಕಿಂತ ನಿಮಗೆ ಒಂದು ಒಳ್ಳೆಯ ಸ್ಥಾನ ಕೊಡ್ತೇವೆ ಅಂಥೇಳಿ ಪಕ್ಷ ಅವರಿಗೆ ಒಂದು ಅವಕಾಶ ಕೊಡ್ತು। ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ಸಿಗೆ ಹೋಗಿ ಟೊಪಿಗೇನು ಹಾಕೊಂಡ್ರಲ್ಲ, ಅವತ್ತ ಜನರಲ್ಲಿ ಅವ್ರ ಬಗ್ಗೆ ಎಲ್ಲ ಇದ್ದಂಥ ಗೌರವ ಹೋತು। ಅವರು ಎಲೆಕ್ಷನ್ ಅವರು ಪಾರ್ಟಿಯಿಂದ ಬಿಟ್ಟು ಹೋಗಿದ್ದು ಯಾವುದೇ ರೀತಿಯಿಂದ ಫರಕ್ ಆಗೋದಿಲ್ಲ, ಹುಬ್ಬಳ್ಳಿ ದಾಡದಾಗ ಅವ್ರ ಕ್ಷೇತ್ರದಾಗ ಫರಕ್ ಆಗೋದಿಲ್ಲ। ಯಾವ ಯಾವ ವಿಚಾರಗಳ ಆಧಾರದ ಮೇಲೆ ತಮಗೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಕೈ ಹಿಡಿತಾರೆ, ಆಶೀರ್ವದಿಸ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಿ? ನಾವು ಈಗ ಆಲ್ರೆಡಿ ಧಾರವಾಡದ ಅಭಿವೃದ್ಧಿಗೆ IIT, IIIT, ಹೈಯರ್ ಎಜುಕೇಷನ್ ಅಕಾಡೆಮಿ, ಪೊಲೀಸ್ ಟ್ರೈನಿಂಗ್ ಸ್ಕೂಲು, ಈ ರೀತಿಯ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ, ಈ ರೀತಿಯ ಬೇರೆ ಬೇರೆ ಸಂಸ್ಥೆಗಳನ್ನು ಪ್ರಹ್ಲಾದ್ ಜೋಶಿ ಅವರು ಭಾರತೀಯ ಜನತಾ ಪಕ್ಷದ ನಮ್ಮ ಎರಡು ಸರ್ಕಾರಗಳ ಇರುವುದರಿಂದ ತೆಗೆದುಕೊಂಡು ಬಂದೆ। 7230 ಹೊಸ ಮನೆಗಳನ್ನು ಕಟ್ಟಿಸುವಂಥ ಭೂಮಿ ಪೂಜೆ ಆಗಿ ಎಲ್ಲ ಕೆಲಸ ಕಟ್ಟೋದ ಕಾರ್ಯ ನಡೆದೈತೆ।
ಒಳ್ಳೆ ರಸ್ತೆಗಳ ನಿರ್ಮಾಣ ಕಾರ್ಯ ನಡೆದಿತಿ ಒಂದು 50% ರಸ್ತೆಗಳ 60% ರಸ್ತೆಗಳ ಕೆಲಸ ಮುಗಿದಿತಿ ಇನ್ನೊಂದು 30-40% ರಸ್ತೆಗಳ ಕೆಲಸ ಈಗ ಬರಪೂರ್ವವಾಗಿ ನಡೆದಿತಿ ಯುವಕರಿಗೆ ಹೆಚ್ಚಿನ ಪ್ರಮಾಣದ ಉದ್ಯೋಗ ಅವಕಾಶ ಸಿಗುವಂತ ಯೋಜನೆಗಳನ್ನು ನಾವು ಆಲ್ರೆಡಿ ಹಾಕಿದ್ದೇವೆ FMCG ಕ್ಲಸ್ಟರಿಗೆ ಈಗ ಆಲ್ರೆಡಿ ನಮ್ಮ ದಾವಣಗೆರೆ ಪಕ್ಕದಲ್ಲಿ ಶುರು ಮಾಡಿತಿ 50,000 ಹೊಸ ಉದ್ಯೋಗಗಳು ಸಿಗ್ತವು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಓಪನ್ ಮಾಡಿದ್ದೇವೆ ಅದರಲ್ಲಿ ಫಾಸ್ಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ಹೇಳ್ತಾರೆ ಅವು ಇಷ್ಟು ದಿನ ಚೈನಾದಿಂದ ಏನು ತೆಗೆದುಕೊಂಡು ಬರ್ತಿದ್ವಿ ನಾವು ದೇಶದಾಗ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಶುರು ಮಾಡಿದ್ವಿ ಇದು ಕೂಡ ದೊಡ್ಡ ಪ್ರಮಾಣದಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶ ಸಿಗ್ತದೆ ಎಲೆಕ್ಟ್ರಾನಿಕ್ಸ್ ಕ್ಲಸ್ಟರ್ ಇವತ್ತು ನಮ್ಮ ದಾವಣಗೆರೆ ಹತ್ರ ಇವತ್ತು ಆಲ್ರೆಡಿ ಪ್ರಹ್ಲಾದ್ ಜೋಶಿ ಅವರ ಸಹಕಾರದಿಂದ ಸ್ಯಾಂಕ್ಷನ್ ಆಗಿದೆ ಅದು ಕೂಡ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಕೊಡಲಿಕ್ಕೆ ಶುರು ಮಾಡ್ತದೆ ಈ ರೀತಿ ನಗರದ ಸರ್ವತೋಮುಖ ಅಭಿವೃದ್ಧಿ ಏನು ಆಗಿದೆ ಅದರ ಮೇಲೆ ಜನರಿಗೆ ನಾವು ಮಾಡಿದಂಥ ಕೆಲಸದ ಮೇಲೆ ಪ್ರೀತಿ ಐತಿ ಮೆಚ್ಚುಗೆ ಐತಿ ಮುಂದೆ ನಾವು ಏನು ಮಾಡ್ತೇವೆ ಅಂತ ಹೇಳಿ ಅದರ ಮೇಲೆ ಜನರಿಗೆ ನಂಬಿಕೆ ಐತಿ ಈ ಎರಡರ ಕಾರಣಕ್ಕಾಗಿ ಜನ ನನಗೆ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡ್ತಾರೆ ಓಟ್ ಹಾಕಿ ದೊಡ್ಡ ಲೀಡ್ನಿಂದ ಆರಿಸ್ತೊಂಬರ್ತಾರೆ ಅಂತ ವಿಶ್ವಾಸ ಐತಿ ಇದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಮತ್ತು ಅಭ್ಯರ್ಥಿಯಾಗಿರುವ ಅರವಿಂದ ಬೆಲ್ಲದವರ ಮಾತುಗಳು ಕ್ಯಾಮರಾಮನ್ ಪುನೀತ್ ಜೊತೆಗೆ ಚಂದನ್ ಶರ್ಮಾ ಪವರ್ ಟಿವಿಗೋಸ್ಕರ